ಹಲೋ ಸ್ನೇಹಿತರೆ, ನಮಸ್ತೆ. ಟೆಕ್ ಕಿರಣ ಚಾನಲ್ಗೆ ಸ್ವಾಗತ. ನೀವು ಇದೇ ಮೊದಲ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ, ಬೆಂಗಳೂರಿನಲ್ಲಿ ಯಾವ್ಯಾವ ಹಾಸ್ಟೆಲ್ಗಳು ಫ್ರೀ ಫೆಸಿಲಿಟಿ ಕೊಡ್ತಾವೆ, ಮತ್ತು ಯಾವ ಹಾಸ್ಟೆಲ್ಗಳ ಬಗ್ಗೆ ಅಂದರೆ ಟೆಕ್ನಿಕಲ್ ಕೋರ್ಸ್ಗಳನ್ನ ತಗೊಂಡಿರೋರು ಯಾವ ಹಾಸ್ಟೆಲ್ಗಳಲ್ಲಿ ಇರ್ಬೋದು, ಮತ್ತು ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲರ್ ಆಗಿರ್ಬೋದು, ಯಾವ ಕೋರ್ಸ್ಗಳಿಗಾರು ಸರಿ ಒಂದು ಹಾಸ್ಟೆಲ್ ಬಗ್ಗೆ ಇನ್ಫಾರ್ಮೇಷನ್ನ ದೊರಕಿಸ್ಕೊಡ್ತೀನಿ. ಮೊದಲಿಗೆ ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ನಾನು ಎಲ್ಲನ ಸರ್ಚ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇದ್ರ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಕೊಡಲಿಲ್ಲ ಅಂದರೆ ನೀವು ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ನಾನು ನಿಮಗೆ ಸೆಪ್ರೇಟಾಗಿ ಮೆಸೇಜ್ ಮಾಡ್ತೀನಿ. ಓಕೆನಾ? ಫಸ್ಟ್ ಹಾಸ್ಟೆಲ್ ಬಂದು RBTGTC ಬಾಯ್ಸ್ ಹಾಸ್ಟೆಲ್. ಇದನ್ನು ಇನ್ನೊಂದು ಹೆಸರು ಏನಂದರೆ ಗುಬ್ಬಿ ತೋಟಪ್ಪ ಚಾರಿಟೀಸ್ ಅಂತ. ಇದು ಹಾಸ್ಟೆಲ್ ಬಂದು ಎಲ್ಲ ಹುಡುಗರನ್ನು ಸೇರಿಸ್ಕೊತಾರೆ. ಆದರೆ ಬಟ್ ಇಲ್ಲಿ ಲಿಂಗ ವೀರಶೈವ ಲಿಂಗಾಯತರು ಆಗಿರಬೇಕು. ಲಿಂಗನ ಧರಿಸಿದ್ರೆ ಈ ಹಾಸ್ಟೆಲ್ಗಳನ್ನ ಅಲೋ ಮಾಡ್ತಾರೆ, ಸರಿನಾ? ಈ ಹಾಸ್ಟೆಲ್ಲಿ ಏನೂ ಫೀಸ್ ಇರಲ್ಲ. ಮುಖಂಡವಾಗಿ 1,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಅಂದರೆ ಹಾಸ್ಟೆಲಿಗೆ ಸೇರಬೇಕಾದ್ರೆ ಇನ್ನು ವರ್ಷ ಪೂರ್ತಿ ನಿಮಗೆ ಊಟ ತಿಂಡಿ ವಸತಿ ಎಲ್ಲ ಫ್ರೀ ಆಗಿರುತ್ತೆ. ಈ ಹಾಸ್ಟೆಲ್ ಬಂದು ಎಲ್ಲಿರುತ್ತೆ ಅಂದರೆ ಮೆಜೆಸ್ಟಿಕ್ ಇಳ್ಕಂದ್ರೆ ನೀವು ಮೆಜೆಸ್ಟಿಕ್ಕಿಂದ ಆಪೋಸಿಟ್ ಎದುರುಗಡೆ ಸ್ವಲ್ಪ ದೂರ ಬಂದರೆ ನಿಮಗೆ ಗುಬ್ಬಿ ತೋಟಪ್ಪ ಚಾರಿಟಿ ಸಿಗುತ್ತೆ, ಸರಿನಾ? ಇಲ್ಲಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಇನ್ನೂ ಹೇಳ್ತೀನಿ. ಇನ್ನು ಸೆಕೆಂಡ್ ಹಾಸ್ಟೆಲ್ ಬಂದು ನಿಮ್ಮದು ಜಯದೇವ ಹಾಸ್ಟೆಲ್. ಈ ಜಯದೇವ ಹಾಸ್ಟೆಲ್ ಸಹ ಚಾರಿಟಿಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಈ ಜಯದೇವ ಹಾಸ್ಟೆಲ್ ಏನಂದರೆ 4,000 ರೂಪಾಯಿ ನೀವು ಮುಖಂಡವಾಗಿ ಕಟ್ಟಬೇಕಾಗತ್ತೆ. 4,000 ರೂಪಾಯಿ ಮುಖಂಡವಾಗಿ ಕಟ್ಟಿದರೆ ಇನ್ನು ವರ್ಷ ಪೂರ್ತಿ ನಿಮಗೆ ಊಟ ವಸತಿ ಎಲ್ಲ ಫ್ರೀ ಆಗಿರುತ್ತೆ. ಇದು ಹಾಸ್ಟೆಲ್ ಬಂದು ಎಲ್ಲಿ ಬರುತ್ತೆ ಅಂದರೆ ಜಗಜ್ಯೋತಿ ಬಸವೇಶ್ವರ ಹಾಸ್ಟೆಲ್ ಅಂತ ಈ ಹಾಸ್ಟೆಲ್ ಹೆಸರು. ಓಕೆನಾ? ಇದಕ್ಕೆ ಅಪ್ಲಿಕೇಶನ್ ನೀವು ಹಾಕಬೇಕು ಅಂದರೆ ನೀವು ಗಾಂಧಿನಗರದಲ್ಲಿರೋದು ಕಲ್ಯಾಣ ಇಲಾಖೆ ಅಂತ ಬರುತ್ತೆ ಗಾಂಧಿನಗರದಲ್ಲಿ. ರಾಜ್ಕುಮಾರ್ ಹೋಟೆಲ್ ಪಕ್ಕ ನೀವು ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ನ ಕಲೆಕ್ಟ್ ಮಾಡಿ ಪ್ಲೀಸ್ ಬೇಗ ಹೋಗಿ, ಆದಷ್ಟು ನಿಮಗೆ ಹಾಸ್ಟೆಲ್ ಸಿಗುತ್ತೆ. ಅಲ್ಲಿ ಕಲೆಕ್ಟ್ ಮಾಡಿ ನೀವು ಕೊಟ್ಬಿಟ್ಟು ಬಂದರೆ ನಿಮಗೆ ಹಾಸ್ಟೆಲ್ ಸಿಗುತ್ತೆ. ಓಕೆನಾ? ಈ ಹಾಸ್ಟೆಲ್ ಫೆಸಿಲಿಟಿ ಇಷ್ಟಿದೆ, ಗೊತ್ತಾಯ್ತಾ? ಮತ್ತು ಥರ್ಡ್ ಹಾಸ್ಟೆಲ್ ಬಂದು ಯಾವ ಕ್ಯಾಸ್ಟರವ್ರು ಸೇರ್ಕೋಬೋದು ಇಂಥ ಕ್ಯಾಸ್ಟು ಅಂತಲೇ ಹೇಳಲ್ಲ. ಯಾದವ ಹಾಸ್ಟೆಲ್ ಅಂತ. ಯಾದವ ಹಾಸ್ಟೆಲ್ ಎಲ್ಲಿ ಬರುತ್ತೆ ಅಂದರೆ ನೀವು ಗಾಂಧಿನಗರಕ್ಕೆ ಹೋಗ್ಬೇಕಾಗತ್ತೆ. ಗಾಂಧಿನಗರದಲ್ಲಿ ಈ ಹಾಸ್ಟೆಲ್ ಸಿಗುತ್ತೆ. ಓಕೆನಾ? ಅದೇ ರಾಜ್ಕುಮಾರ್ ಹೋಟೆಲ್ ರೋಡ್ ಅಂದಲ್ಲ, ಅದ್ರ ಪಕ್ಕದ ರೋಡಲ್ಲಿ ನಿಮಗೆ ಯಾದವ ಹಾಸ್ಟೆಲ್ ಸಿಗುತ್ತೆ. ಯಾದವ ಹಾಸ್ಟೆಲಲ್ಲಿ ಏನು ಅಂದರೆ ಇಲ್ಲಿ ನೀವು 10,000 ರೂಪಾಯಿ ಅಡ್ವಾನ್ಸ್ ಕಟ್ಟಬೇಕಾಗತ್ತೆ, ಮತ್ತು 4,000 ರೂಪಾಯಿ ಆರ್ 3,500 ಸಮಥಿಂಗ್ ನೀವು ಮಂತ್ಲಿ ಪೇ ಮಾಡಬೇಕಾಗತ್ತೆ. ಇಲ್ಲಿ ಮಂತ್ಲಿ ಪೇ ಮಾಡಿದರೆ ನಿಮಗೆ ಹಾಸ್ಟೆಲ್ಲಿ ಇಲ್ಲಿ ದೊರಕಿಸ್ಕೊಡ್ತಾರೆ. ಎನಿ ಕ್ಯಾಶ್, ಈ ಕ್ಯಾಶ್ ಆ ಕ್ಯಾಶ್ ಏನಿಲ್ಲ. ನೀವು 10,000 ಕಟ್ಟಿ 3,500 ಪರ್ ಮಂತ್ ಕಟ್ತಾ ಇದ್ರೆ ನಿಮಗೆ ಇಲ್ಲಿ ಸೌಲಭ್ಯ ದೊರಕುತ್ತೆ. ಇನ್ನೂ ತುಂಬ ಫ್ರೀ ಹಾಸ್ಟೆಲ್ಗಳಿದ್ದಾವೆ. ಇನ್ನೂ ತುಂಬ ಕಮೆಂಟ್ಗಳು ಬಂದರೆ ನಾನು ವಿಡಿಯೋ ಮಾಡಾಕ್ತೀನಿ, ಇನ್ನೊಂದು ವಿಡಿಯೋನ. ಮೋರ್ ದೆನ್ ಜಾಸ್ತಿ ಲೈಕ್ ಬಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.